Hi friends, welcome to Inscriptions of in Kannada YouTube channel friends. Friends, nanu Sagar HL Gowda. Friends, nanu ondu video dalli nimge en telisikodtinanta andre Inshot application alli ee riti ondu colorful beautiful lyrical video na neevu kuda create maadkolodage. Nimma ondu photo na add maadi, nimma ondu photo mele ee ritiya text ki color effect nella kottu, ee riti animation effect nella kottu lyrical video na neevu kuda create maadkolodage Inshot application alli. ಅನ್ನೊಂದು ಟ್ರಿಕ್ನ ನಾನು ಇವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾರೆ ಈ ಒಂದು ಇನ್ಶಾಟ್ ಅಪ್ಲಿಕೇಶನ್ ಪ್ರೋ ವರ್ಷನ್ ಆಗಿರುತ್ತೆ. ಪ್ರೋ ವರ್ಷನ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಏಕೆ ಅಂತ ಅಂದರೆ ಕೆಲವೊಂದಷ್ಟು ಟ್ರಾನ್ಸಿಷನ್ ಎಫೆಕ್ಟ್ಗಳನ್ನ ಆಗಿರ್ಬೋದು, ಎಫೆಕ್ಟ್ಗಳನ್ನೆಲ್ಲ ನೀವು ಬೈ ಮಾಡ್ಕೊಬೇಕಾಗುತ್ತೆ ಬೇರೆ ಒಂದು ಪ್ಲೇ ಸ್ಟೋರ್ನಲ್ಲಿ ಇರುವಂಥ ಅಪ್ಲಿಕೇಶನ್ ಯೂಸ್ ಮಾಡಿರೋದಕ್ಕೋಸ್ಕರ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರಲ್ಲಿ ನ್ಯೂ ಅಂತ ಇರೋದಲ್ಲ ಪ್ಲಸ್ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಅಂತ ನಿಮಗೆ ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊತೇನಾರು, ಓಕೆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೋದು, ವೀಡಿಯೋ ಸೆಲೆಕ್ಟ್ ಮಾಡ್ಕೊತೇನಾರು ವೀಡಿಯೋ ಸೆಲೆಕ್ಟ್ ಮಾಡ್ಕೊಬೋದು. ನಾ ಇಲ್ಲಿ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಫೋಟೋಸ್ಗಳು ಬೇಕೋ ಅಷ್ಟು ಫೋಟೋಸ್ಗಳನ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲ ಟ್ರಾನ್ಸಿಷನ್ ಎಫೆಕ್ಟ್ಗಳೆಲ್ಲ ಫ್ರೀ ಇರುತ್ತೆ, ಯಾಕೆಂತಂದರೆ ಇದು ಮೋಡೆಡ್ ಆಗಿರುತ್ತಲ್ಲ ವರ್ಷನ್ನು. ಅದಕ್ಕೋಸ್ಕರ ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, 6:9 ರೇಷಿಯೋದಲ್ಲಿ ಇರುತ್ತೆ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಈ ರೀತಿ ಬ್ಲರ್ ರೀತಿ ಇರುತ್ತೆ. ನಂತರ ನಿಮಗೆ ಫುಲ್ ಸ್ಕ್ರೀನ್ ರೇಷಿಯೋ ಬೇಕು ಅಂತ ಅಂದರೆ ಯಾವುದೇ ಒಂದು ರೇಷಿಯೋ ಬೇಕು ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಗೆ ಯಾವೊಂದು ರೇಷಿಯೋ ಬೇಕು ಆ ಒಂದು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಕಂಪ್ಲೀಟ್ ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡೋ ರೀತಿ ಫುಲ್ ಸ್ಕ್ರೀನ್ ಬೇಕು ಅಂತ ಅಂದರೆ ನೀವು ನಡೋಕ್ಕಾಗುತ್ತೆ 1:2 ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕೈನ್ ಮಸ್ಟರ್ ರೀತಿ ಬೇಕು ಅಂದರೆ 9:16 ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಲೈಟ್ ಮೋಷನ್ ರೀತಿ ಬೇಕು ಅಂದರೆ ಇಲ್ಲಿ ನೋಡ್ತಾರೆ 1:2 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ಕೇಲ್ ಲೈನ್ ಇರುತ್ತಲ್ಲ, ಲೈನ್ ಲೆಫ್ಟ್ ಸೈಡಿಂದ ನೀವು ನಡೋಕ್ಕಾಗುತ್ತೆ ಅಂದರೆ ಈ ರೀತಿ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಡ್ರ್ಯಾಗ್ ಮಾಡಿಕೊಂಡು ಬೆರಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾವೊಂದು ಪೋರ್ಷನ್ ಕಾಣಿಸ್ಬೇಕು ಆ ಒಂದು ಪೋರ್ಷನ್ ಕಾಣೋ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋದು ಈ ರೀತಿ ಏನಾಗಿದೆ ಅಂತ ಅಂದರೆ ಬ್ಲರ್ ಆಗಿರುತ್ತೆ. ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಸೇಮ್ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ, 1:2 ಡಿಫಾಲ್ಟ್ ಆಗಿ ಆ್ಯಡ್ ಆಗಿರುತ್ತೆ. ಒಂದಕ್ಕಿಂತ ಸೆಟ್ ಮಾಡಿದ ನಂತರ ಸೇಮ್ ಇದನ್ನು ಕೂಡ ಡ್ರ್ಯಾಗ್ ಮಾಡ್ಕೊಂಡು ನಿಮ್ಗೆ ಬೇಕಾದಂಥ ಪೋರ್ಷನ್ ರೈಟ್ ಸೈಡಿಂದ ಅಥವಾ ಲೆಫ್ಟ್ ಸೈಡಿಂದ ಡ್ರ್ಯಾಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸೇಮ್ ನಂತರ ನೀವು ನೋಡೋಕ್ಕಾಗುತ್ತೆ ಎಲ್ಲ ಪಿಕ್ಚರ್ಸ್ಗಳಿಗೂ ಕೂಡ ನೀವು ಸೇಮ್ ಇದೇ ರೀತಿ ಮಾಡ್ಕೊಬೇಕಾಗತ್ತೆ. 1:1 ಯಾವುದಕ್ಕೆ ಫಸ್ಟ್ ಆ್ಯಡ್ ಮಾಡಿರ್ತಿರೋ ಆ ರೇಷಿಯೋನ ಎಲ್ಲ ಪಿಕ್ಚರ್ಸ್ಗಳಿಗೂ ಕೂಡ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಅಲ್ಲಿ ನೋಡಿದ್ರೆ ಇದು ಏನಾಗಿದೆ ಅಂದರೆ ಫುಲ್ ಸ್ಕ್ರೀನ್ ವಿಡಿಯೋ ನಮಗೆ ಕ್ರಿಯೇಟ್ ಆಗೋದಕ್ಕೆ ಆ್ಯಡ್ ಆಗಿದೆ. ನಂತರ ನಿಮಗೆ ಲಿರಿಕ್ಸ್ ಬೇಕು ಅಂತ ಅಂದರೆ ನೋಡೋಕ್ಕಾಗುತ್ತೆ ಅಂದರೆ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಕನ್ನಡ ಸಾಂಗ್ ಲಿರಿಕ್ಸ್ ಅಂತ ಸರ್ಚ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ನ್ಯೂ ಸಾಂಗ್ಸ್ ಯಾವ ಲಿರಿಕ್ಸ್ ಬೇಕೋ ಆ ಲಿರಿಕ್ಸ್ ಕನ್ನಡ ಟೈಪಿಂಗಲ್ಲಿ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾರೆ ಪೊಗುರುನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸಾಂಗ್ನ ಆ್ಯಡ್ ಮಾಡ್ಕೊಂಡು ಕನ್ನಡ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಟೈಪಿಂಗ್ ಬರುತ್ತೆ, ಟೈಪಿಂಗ್ ಕೂಡ ಮಾಡ್ಕೊಬೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಮತ್ತು ಇನ್ಶಾರ್ಟ್ ಅಪ್ಲಿಕೇಶನ್ನ ನಾನು ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾರೆ ಇದಕ್ಕೆ ಟ್ರಾನ್ಸಿಷನ್ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸಾಂಗ್ನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟ್ರ್ಯಾಕ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಮೈ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾವೊಂದು ಸಾಂಗ್ ಬೇಕೋ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಚಿನ್ನ ನನ್ನ ಲೋಕಾನಿನೇ ಅಂತ ಇದೆಯಲ್ಲ, ನಾನು ಆ ಒಂದು ಸಾಂಗ್ನ ಏನು ಮಾಡ್ಕೊತಾ ಇದ್ದೀನಿ, ಯೂಸ್ ಅಂತ ಇರುತ್ತಲ್ಲ ಯೂಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಆಗಿರುತ್ತೆ. ಆ್ಯಡ್ ಆಗಿದ ನಂತರ ನೀವು ನಡೋಕ್ಕಾಗುತ್ತೆ ಅಂತಂದರೆ ಈ ಒಂದು ಫೋಟೋ ಎಲ್ಲಿಗೆ ಫೈನಲ್ ಆಗಿರುತ್ತೋ ಅಲ್ಲಿಗೆ ಒಂದು ಲಿರಿಕ್ಸ್ನ ಕೂಡ ಫೈನಲ್ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನೀವು ನಡೋಕ್ಕಾಗುತ್ತೆ ಅಂತಂದರೆ ಕಂಪ್ಲೀಟ್ಲಿ ನೀವು ನಡೋಕ್ಕಾಗುತ್ತೆ ಅಂದರೆ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಇವಾಗ ಮತ್ತೆ ನಡೋಕ್ಕಾಗುತ್ತೆ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತಲ್ಲ, ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಇರುತ್ತಲ್ಲ ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಲಿರಿಕ್ಸು ಫೋಟೋ ಇರುವಷ್ಟು ಮಾತ್ರ ಆ್ಯಡ್ ಆಗಿರುತ್ತೆ, ನಂತರದ್ದು ಡಿಲೀಟ್ ಆಗಿರುತ್ತೆ. ಮತ್ತು ಎರಡು ಫೋಟೋ ಮಧ್ಯೆ ವೈಟ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನೀವು ಟ್ರಾನ್ಸಿಷನ್ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಕೈನ್ ಮಸ್ಟರಲ್ಲಿ ಆ್ಯಡ್ ಮಾಡ್ತೀವಲ್ವಾ, ಅದೇ ರೀತಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ನೀವೇನಾದರೂ ಪ್ಲೇ ಸ್ಟೋರ್ ವರ್ಷನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇವೆಲ್ಲವನ್ನೂ ಬೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾರೆ ನಿಮ್ಗೆ ಅನೇಕ ಟ್ರಾನ್ಸಿಷನ್ ಎಫೆಕ್ಟ್ಗಳು ನಿಮಗೆ ಸಿಗುತ್ತೆ. ಯಾವ ಟ್ರಾನ್ಸಿಷನ್ ಬೇಕೋ ಆ ಒಂದು ಟ್ರಾನ್ಸಿಷನ್, ಮತ್ತು ಗ್ಲೀಚ್ ಬೇಕು ಅಂದರೆ ಗ್ಲೀಚನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಮತ್ತು ಅದು ಡ್ಯೂರೇಷನ್ ಆಗಿರುತ್ತೆ ಅಂದರೆ ಸ್ಲೋಲಿ ಬೇಕೋ ಸ್ಪೀಡ್ಲಿ ಬೇಕಂತ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಟಿಕ್ ಮಾರ್ಕ್ ಇರುತ್ತಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಪ್ಲಸ್ ಮಾರ್ಕ್ ಇರುತ್ತಲ್ಲ ವೈಟ್ ಮಾರ್ಕ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇದಕ್ಕೆ ಟ್ರಾನ್ಸಿಷನ್ ಎಫೆಕ್ಟ್ನ ಚೇಂಜ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಸ್ಲೈಡು ಮತ್ತು ಲೆಫ್ಟ್ ಸೈಡಿಂದ ಸ್ಲೈಡ್ ಯಾವ ಸ್ಲೈಡ್ ಬೇಕು ಅಂತ. ಮತ್ತು ಲಿರಿಕ್ಸ್ನ ಕ್ರಿಯೇಟ್ ಮಾಡೋದೇ ನಿಮಗೆ ಟೈಪಿಂಗ್
ಇಲ್ಲಿ ನಾವು ನೋಡ್ತಾರೆ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ ನಂತರ ಪೇಸ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಕಲರ್ ಆ್ಯಡ್ ಆಗಿರುತ್ತೆ. ಫಾಂಟ್ನ ಯಾವ ರೀತಿ ಆ್ಯಡ್ ಮಾಡಬೇಕಂತ ನಾನು ಒಂದು ವೀಡಿಯೋ ಮಾಡಿದೆ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ನೀವು ನೋಡಿ ತಿಳ್ಕೊಬೋದು ಯಾವ ರೀತಿ ಫಾಂಟ್ನ ಆ್ಯಡ್ ಮಾಡಬೇಕು ಅಂತ. ಮತ್ತು ಇಲ್ಲಿ ಕಲರ್ ಇರುತ್ತಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಬೇಕಾದಂಥ ಒಂದು ಕಲರ್ ನೀವು ಚೇಂಜ್ ಕೂಡ ಮಾಡ್ಕೊಬೋದು. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ನ ಆ್ಯಡ್ ಮಾಡ್ಕೊಬೋದು. ಮತ್ತು ಅಲ್ಲಿ ನೋಡ್ತಾ ಇದ್ದು ರೈನ್ಬೋ ಕಲರ್ ಬೇಕಂದ್ರೆ ರೈನ್ಬೋ ಕಲರ್ನ ಕೂಡ ನೀವು ಈ ರೀತಿ ಆ್ಯಡ್ ಮಾಡ್ಕೊಬೋದು. ಬಾರ್ಡರ್ಗೇ ಕೂಡ ಬೇರೆ ಕಲರ್ಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಬಾರ್ಡರ್ ವೈಟ್ ಕಲರ್ ಇದೆ ಅಲ್ವಾ, ಇದನ್ನು ಬ್ಲಾಕ್ ಕಲರ್ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದ ಈ ರೀತಿ. ಮತ್ತು ಒಪೋಸಿಟ್ ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಕೊಬೋದು. ಅಂದರೆ ಬಾರ್ಡರ್ ಹಾರ್ಡ್ನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಮತ್ತೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ನೀವು ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದು ವೈಟ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ನೀವು ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ಬೆಸ್ಟ್ ಇರುತ್ತೆ ರೈನ್ಬೋ ಕಲರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದಕ್ಕೆ ಆನಿಮೇಷನ್ ಎಫೆಕ್ಟ್ನ ನೀವು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ಶ್ಯಾಡೋ ಇರುತ್ತಲ್ಲ, ಶ್ಯಾಡೋಲ್ಲಿ ನೀವು ಏನಾಗುತ್ತಂದರೆ ಶ್ಯಾಡೋ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಲೇಬಲ್ ಅಂತ ಇರುತ್ತಲ್ಲ, ಲೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲೇಬಲ್ ಅಂದರೆ ಏನಾಗುತ್ತೆ ಅಂತಂದರೆ ಅದ್ರ ಬ್ಯಾಕ್ ಸೈಡಲ್ಲಿ ನೀವು ವೈಟ್ ಕಲರ್ ಆದರೂ ಆಗಿರ್ಬೋದು, ಬ್ಲಾಕ್ ಕಲರ್ ಆಗಿರ್ಬೋದು ಆ್ಯಡ್ ಮಾಡ್ಕೊಬೋದು. ಅದನ್ನು ನೀವು ಎಲ್ಲಿಗೆ ಬೇಕಾದ್ರೂ ತೊಗೊಂಡ್ಬಂದು ಪೇಸ್ಟ್ ಕೂಡ ಮಾಡ್ಕೊಬೋದು. ಈ ರೀತಿಯಲ್ಲಿ ನೋಡ್ತಾ ಇರೋದು ಈ ರೀತಿ ನೀವು ಯಾವ ಪ್ಲೇಸ್ಗೂ ಬೇಕಾದರೂ ಕೂಡ ನೀವು ಆ್ಯಡ್ ಕೂಡ ಮಾಡ್ಕೊಬೋದು. ಮತ್ತು ಇಲ್ಲಿ ಒಪೋಸಿಟ್ ನೀವು ಯಾವ ರೀತಿಯೂ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಯಾವ ರೀತಿ ಇರುತ್ತೋ ಅದನ್ನು ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಕಸ್ಟಮ್ ಫಾಂಟ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಈ ಒಂದು ಇನ್ಶಾಟ್ ಅಪ್ಲಿಕೇಶನ್ಗೆ ಯಾವ ರೀತಿ ಫಾಂಟ್ನ ಆ್ಯಡ್ ಮಾಡ್ಕೊಬೇಕು, ಕನ್ನಡ ಫಾಂಟ್ನ ಆಗಿರ್ಬೋದು, ಸ್ಟೈಲಿಶ್ ಫಾಂಟ್ ಆಗಿರ್ಬೋದು ಅಂತ ಒಂದು ಡೆಡಿಕೇಟ್ ವಿಡಿಯೋನ ಮಾಡಿದ್ದೀನಿ, ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಒಂದು ವಿಡಿಯೋ ನೋಡಿ ನೀವು ತಿಳ್ಕೊಬೋದು ಈ ರೀತಿ ಕನ್ನಡ ಫಾಂಟು ಮತ್ತು ಸ್ಟೈಲಿಶ್ ಫಾಂಟ್ಗಳನ್ನ ನೀವು ಯಾವ ರೀತಿ ಆ್ಯಡ್ ಮಾಡ್ಕೊಬೋದು ಅಂತ. ಮತ್ತು ಇಲ್ಲಿ ನಾವು ನೋಡ್ತಾ ಇರೋದು ಈ ಒಂದು ಫಾಂಟ್ನ ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾರೆ ಟೆಕ್ಸ್ಟ್ ನಿಮ್ಗೆ ಇರುತ್ತಲ್ಲ, ಟೆಕ್ಸ್ಟ್ ಸ್ಪೇಸ್ನ ನೀವು ಕೂಡ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಆಪ್ಷನ್ ನಿಮಗೆ ಇರುತ್ತಲ್ಲ ಫಾಂಟ್ ಪಕ್ಕದಲ್ಲಿ ಒಂದು ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲ ನೋಡ್ತಾ ಇರೋದು ಅನೇಕ ಫಾಂಟ್ಗಳನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಡ್ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗ್ ನೀವು ನೋಡ್ತಾ ಇರೋದು ಈ ರೀತಿ ಒಂದೊಂದು ಲೆಟರ್ಗೂ ಬಿಡಿ ಬಿಡಿ ಸ್ಪೇಸ್ ಏನಾಗುತ್ತೆ ಅಂತಂದರೆ ಜಾಗ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ತಾ ಇರೋದು ನೀವೇನಾದರೂ ಟಿ ಟಿ ಅಂತ ಇರುತ್ತಲ್ಲ ಅದನ್ನೇನಾದರೂ ಇನ್ಕ್ರೀಸ್ ಮಾಡಿದ್ರೆ ಟೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಎ ಅಂತ ಇರುತ್ತಲ್ಲ ಅದನ್ನೇನಾದರೂ ಇನ್ಕ್ರೀಸ್ ಮಾಡಿದ್ರೆ ಅಂತಂದ್ರೆ ಏನಾಗುತ್ತೆ ಅಂದರೆ ಟೆಕ್ಸ್ಟ್ ಟೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಪೇಸ್ ಏನಾಗುತ್ತೆ ಅಂದರೆ ಜಾಸ್ತಿ ತೊಗೊಳುತ್ತೆ, ಅಂದರೆ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ತಾ ಇರೋದು ಈ ರೀತಿ. ಮತ್ತು ಇಲ್ಲಿ ನೋಡ್ತಾ ಇರೋದು ನೆಕ್ಸ್ಟ್ ಆನಿಮೇಷನ್ ಎಫೆಕ್ಟು. ನೀವು ಏನಾಗುತ್ತೆ ಅಂದರೆ ಒಂದು ಲಿರಿಕ್ಸು ಚಿನ್ನನ ಲೋಕ ನೀನು ಅನ್ನೋದು ಲೆಫ್ಟ್ ಸೈಡಿಂದ ಬರಬೇಕಾಗುತ್ತೆ, ಮತ್ತು ನೆಕ್ಸ್ಟ್ ಲಿರಿಕ್ಸ್ ರೈಟ್ ಸೈಡಿಂದ ಬರಬೇಕಾಗುತ್ತೆ, ಮತ್ತು ಇನ್ನೊಂದು ಲಿರಿಕ್ಸ್ ಟಾಪ್ ಸೈಡಿಂದ, ಮತ್ತು ಇನ್ನೊಂದು ಲಿರಿಕ್ಸ್ ಬಾಟಮ್ ಬಾಟಮಿಂದ. ಈ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರೋದು ಟೈಮ್ ಡ್ಯೂರೇಷನ್ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ಮತ್ತು ಈ ಒಂದು ಟೆಕ್ಸ್ಟ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಎಲ್ಲೋಕ್ಕೂ ಕೂಡ ಕಲರ್ನ ನಾವು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆನಿಮೇಷನ್ ಎಫೆಕ್ಟ್ ಏನಾದರೂ ಚೇಂಜ್ ಮಾಡ್ಕೊಬೇಕು, ಜಸ್ಟ್ ಸೆಂಟ್ರಲ್ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಡಿಲೀಟ್ ಮಾಡ್ಕೊಂಡು ನಂತರ ನೀವು ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಚಿನ್ನನ ಲೋಕ ನೀನು ಅನ್ನೋದು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಇವಾಗ ಏನಾಗಿದೆ ಅಂದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಚಿನ್ನನ ಲೋಕ ನೀನು ಅನ್ನುವಂಥದ್ದು. ಅಲ್ಲಿಗೆ ನಾವು ಏನಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಅದನ್ನು ಇಲ್ಲಿ ನಾವು ನೋಡ್ತಾರೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಸ್ಪ್ಲಿಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲಿರಿಕ್ಸ್ನ ನೀವು ಟೈಪ್ ಮಾಡಬೇಕಲ್ವಾ, ಬೇರೆ ಕಡೆಯಿಂದ ಕಾಪಿನಾದರೂ ಮಾಡ್ಕೊಬೋದು ಅಥವಾ ನೀವು ಟೈಪ್ ಮಾಡ್ತೀರ ಅಂತಂದರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಎಡಿಟ್ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಏನು ಮಾಡ್ಕೊತಿದ್ದೀನಿ ಲಾಂಗ್ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಲಾಂಗ್ ಪ್ರೆಸ್ ಮಾಡ್ಕೊಂಡು ನಂತರ ಇಲ್ಲಿ ಕಾಪಿ ಅಂತ ಇರುತ್ತಲ್ಲ, ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಚಿನ್ನನ ಲೋಕನ ಏನೋದನ್ನ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಲಿರಿಕ್ಸನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೋಡ್ತಾ ಇರೋದು ಟೆಕ್ಸ್ಟ್ಗೆ ಸ್ಪೇಸ್ ಇರುತ್ತಲ್ಲ, ಸ್ಪೇಸ್ನ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಅಂದರೆ ಹೊರಗಡೆ ಹೋಗ್ತಿದೆ ಅಂದರೆ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ, ತುಂಬಾ ಒಳಗಡೆ ಇದೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದು ಈ ರೀತಿ. ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು ಲಿರಿಕ್ಸ್ಗೆ ಆನಿಮೇಷನ್ ಎಫೆಕ್ಟ್ನ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾರೆ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಲಿರಿಕ್ಸ್ ಫಸ್ಟ್ ಲಿರಿಕ್ಸ್ ಲೆಫ್ಟ್ ಸೈಡಿಂದ ಡ್ರ್ಯಾಗ್ ಆಗಿದೆ, ಇವಾಗ ರೈಟ್ ಸೈಡಿಂದ ಹೋಗೋ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿದೆ ಲೆಫ್ಟ್ ಸೈಡಿಂದ ಡ್ರ್ಯಾಗ್ ಆಗಿದೆ, ನಂತರ ಇವಾಗ ಏನಾಗ್ತಿದೆ ಅಂದರೆ ರೈಟ್ ಸೈಡಿಂದ ಡ್ರ್ಯಾಗ್ ಆಗ್ತಿದೆ. ಈ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಆನಿಮೇಷನ್ ಎಫೆಕ್ಟ್ನ ಕೊಡಬೇಕಾಗತ್ತೆ. ಇಲ್ಲಿಗೆ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನೀವು ನೋಡೋಕ್ಕಾಗುತ್ತೆ
ಅಲ್ಲಿಗೆ ಸ್ಲೇಟ್ ಮಾಡ್ಕೊಬೇಕಾಗತ್ತೆ, ಸೇಮ್ ಅದನ್ನು ಮೂವ್ ಮಾಡ್ಕೊಬೇಕಾಗತ್ತೆ, ಬ್ಯಾಕಿಗೆ ಬರಬೇಕಾಗತ್ತೆ, ಬೇರೆ ಕಡೆಯಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಓಕೆ, ಅಥವಾ ಟೈಪ್ ಮಾಡ್ಕೊತೀನಿ ಅಂತಂದ್ರೆ ಓಕೆ. ಇಲ್ಲಿ ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಮತ್ತು ಸೇಮ್ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದೀನಿ. ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಎಡಿಟ್ ಆಪ್ಷನ್ ನಮಗೆ ಸಿಗುತ್ತೆ, ಅದನ್ನು ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಒಂದು ಲೇಸ್ನ ಡಿಲೀಟ್ ಮಾಡ್ಕೊಂಡ್ರೆ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ, ಮತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅನಿಮೇಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಟಾಪಿಂದ ಡ್ರಾಪ್ ಆಗೋ ಒಂದು ಎಫೆಕ್ಟ್ ನಾವು ಕೊಡಬೇಕಾಗತ್ತೆ, ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಒಂದು ಟ್ರೆಂಡಿಂಗ್ ಲಿರಿಕಲ್ ವಿಡಿಯೋ ನಮಗೆ ಈ ಒಂದು ಇನ್ಶಾಟ್ ಅಪ್ಲಿಕೇಶನಲ್ಲಿ ನಮಗೆ ಕ್ರಿಯೇಟ್ ಆಗ್ತಿರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ತಾರೆ ಟಾಪಲ್ಲಿ ನಿಮಗೆ ಸೇವ್ ಬಟನ್ ಇರುತ್ತಲ್ಲ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 1080p 720p ಕೇಳಿದೆ, ನಿಮ್ಗೆ HD ಅಂದರೆ 1080p ನೀವು ಆ್ಯಡ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣಗುತ್ತೆ ಅಂದರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.